ರಾಜ್ಯದಲ್ಲೇನೋ ಕರೋನಾ ಇಳಿಮುಖ ಆಗ್ತಾ ಇದೆ ಆದರೆ ರಾಜ್ಯದಲ್ಲಿ ಕರೋನಾ ಸಾವು ಇಳಿಕೆ ಆಗ್ತಾ ಇಲ್ಲ ಇದು ತುಂಬಾ ಆತಂಕದ ವಿಚಾರ ಪರಿಣಾಮ ಜೂನ್ 7 ರ ಬಳಿಕವೂ ಕೂಡ ಲಾಕ್ ಲಾಕ್ ಕರ್ನಾಟಕ ಜೂನ್ 13 ರ ವರೆಗೆ ವಿಸ್ತರಣೆ ಆಗಬಹುದು ಲಾಕ್ ಡೌನ್ ಅಂತಕಂತ ಮಾಹಿತಿ ನಮಗೆ ಬರ್ತಾ ಇದೆ ಹಾಗಾದ್ರೆ ಬಿಎಸ್ವೈ ಸರ್ಕಾರದ ಮುಂದಿನ ಹೆಜ್ಜೆ ಏನು ಏನು ಮಾಡುತ್ತೆ ಸರ್ಕಾರ ಸರ್ಕಾರದ ಮುಂದಿನ ಹೆಜ್ಜೆಯ ಬ್ಲೂ ಪ್ರಿಂಟ್ ಆದರೂ ಏನು ಅಂತಕಂತದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಪಬ್ಲಿಕ್ ಟಿವಿಯಲ್ಲಿ ಜೂನ್ ಲಾಕ್ ಪ್ಲಾನ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ನಾವು ಇಡ್ತೀವಿ ಸರ್ಕಾರ ಹಾಗಾದ್ರೆ ಏನು ಚಿಂತೆ ಮಾಡ್ತಾ ಇದೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂತವರು ಬೇಕಾದಷ್ಟು ಜನ ಇದ್ದಾರೆ ತಜ್ಞರು ಇದ್ದಾರೆ ಆಮೇಲೆ ತಾಂತ್ರಿಕ ಸಲಹಾ ಸಮಿತಿಯವರು ಇದ್ದಾರೆ ಮಂತ್ರಿಗಳು ಸಲಹೆಯನ್ನ ಕೊಡ್ತಾರೆ ಎಲ್ಲರೂ ಸಲಹೆಯನ್ನ ಕೊಡ್ತಾರೆ ಆದ್ರೆ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಒಂದು ಎರಡನೇದು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಅಂತಂದ್ರೆ ಡೆಲ್ಲಿ ತರ ಆಗಬೇಕು 1000ಕ್ಕಿಂತ ಕಡಿಮೆ ಕೇಸ್ ಬರಬೇಕು ನಮ್ಮ ರಾಜ್ಯದಲ್ಲಿ ಪ್ರತಿನಿತ್ಯ ಆಗ ನಾವು ವಿ ಆರ್ ಟೂ ಸೇಫ್ ಅಂತ ಅನ್ಕೊಳ್ಳಬಹುದು ಆದ್ರೆ ಈಗ 1000 ಅಲ್ಲ 16000 ಇದೆ ಕೇಸ್ ಇಡೀ ರಾಜ್ಯದಲ್ಲಿ 16000 ಕೇಸಸ್ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಳಬೇಕು ಅದನ್ನ 16000 ಕೇಸ್ ಬರ್ತಾ ಇದೆ ಅಂತಂದ್ರೆ ಅದನ್ನ ನಾವು ಕಡಿಮೆ ಅಂತ ಅನ್ನಕಾಗುತ್ತಾ ಅದಕ್ಕಿಂತ ಆತಂಕದ ವಿಚಾರ ಸಾವು ಸಾವನ್ನ ಕಂಟ್ರೋಲ್ ಮಾಡಕಾಗ್ತಾ ಇಲ್ಲ ಬೆಂಗಳೂರಿನಲ್ಲಂತೂ ವಿಪರೀತ ಸಾವಾಗ್ತಾ ಇದೆ ಮೈಸೂರಿನಲ್ಲಿ ಶಿವಮೊಗ್ಗದಲ್ಲಿ ಸಕ್ಕತ್ತ ಸಾವಾಗ್ತಾ ಇದೆ ಸೋ ಇದು ರಾಜ್ಯ ಸರ್ಕಾರವನ್ನ ಆತಂಕ ಕೇಳೆ ಮಾಡ್ಕೊಟ್ಟಿದೆ ಅಕಸ್ಮಾತ್ ಏನಾದರೂ 7ನೇ ತಾರೀಕಿಂದ ನಾವೆಲ್ಲ ಅನ್ಲಾಕ್ ಮಾಡಿಬಿಟ್ರೆ ಸೋಂಕು ಸಾವು ಎರಡೂ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು ಆಗಲ್ಲ ಅದಕ್ಕೋಸ್ಕರ ಸರ್ಕಾರ ಇವಾಗ ಜೂನ್ 7ರ ನಂತರವೂ ಕೂಡ ಲಾಕ್ ಡೌನ್ ಅನ್ನು ವಿಸ್ತರಣೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ರಾಜ್ಯದಲ್ಲಿ ಜೂನ್ 7ರ ನಂತರವೂ ಕೂಡ ಲಾಕ್ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ಜೂನ್ 13ರ ಬಳಿಕ ರಾಜ್ಯದಲ್ಲಿ ರಿಲ್ಯಾಕ್ಸ್ ಗೆ ಚಿಂತನೆ ನಡೀತಾ ಇದೆ ರಾಜಧಾನಿ ಬೆಂಗಳೂರು ಸದ್ಯಕ್ಕೆ ಓಪನ್ ಇಲ್ಲ ಶನಿವಾರದ ಒಳಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಬರಬಹುದು ತಜ್ಞರ ವರದಿಯನ್ನು ಆಧರಿಸಿಯೇ ಲಾಕ್ ಡೌನ್ ವಿಸ್ತರಣೆಗೆ ಇವರು ಒಲವನ್ನು ತೋರಿಸ್ತಾ ಇದ್ದಾರೆ ಹೇಗಿದ್ರೂ 7ನೇ ತಾರೀಕು ತನಕ ಲಾಕ್ ಡೌನ್ ಇದ್ದೇ ಇದೆ ಅಂದ್ರೆ ಬರೋ ಸೋಮವಾರ ತನಕ ಲಾಕ್ ಡೌನ್ ಇದ್ದೇ ಇದೆ ಬೆಳಗ್ಗೆ ತನಕ ಅಷ್ಟರ ಒಳಗೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಸರ್ಕಾರ ಯಾವತ್ತೂ ಕೂಡ ಆ ತರದ ನಿರ್ಧಾರಕ್ಕೆ ಬರಲ್ಲ 7ನೇ ತಾರೀಕಿದೆ ಇವತ್ತು 1ನೇ ತಾರೀಕು ಇವತ್ತೇ ಅನೌನ್ಸ್ ಮಾಡ್ಬಿಡೋಣ ನೋ ನಾವು ನಂಬರ್ಸ್ ಅನ್ನು ನೋಡಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ ಕೇಸಸ್ ದಿನಕ್ಕೆ 1000 2000 3000 ಕೇಸಸ್ ಇಳಿತಾ ಇರಬೇಕಾದ್ರೆ ಇವತ್ತಿನ್ನೂ 1ನೇ ತಾರೀಕು 1ನೇ ತಾರೀಕು ನಾವು 16000 ಕೇಸಲ್ಲಿ ಇರ್ತಕ್ಕಂಥವ್ರು 5ನೇ ತಾರೀಕು 6ನೇ ತಾರೀಕು ಅಷ್ಟೊತ್ತಿಗೆ ಯಾಕೆ 10000ಕ್ಕೆ ಬರಬಾರ್ದು ಇಲ್ಲಿ ತನಕ ಅಂತೂ ಅದೇ ರೀತಿ ಆಶಾದಾಯಕ ಬೆಳವಣಿಗೆಗಳಾಗಿದೆಯಲ್ಲ ಹಾಗಾಗಿ ನನ್ನ ಪ್ರಕಾರ ಶನಿವಾರದ ತನಕ ಸರ್ಕಾರ ಯಾವುದೇ ಆದೇಶವನ್ನು ಮಾಡಲ್ಲ ಶನಿವಾರ ಸಾಯಂಕಾಲ ಅಥವಾ ಭಾನುವಾರ ಬೆಳಿಗ್ಗೆ ಏನು ಮಾಡ್ತಾರೆ ಮುಂದಿನ ಒಂದು ವಾರ ಎಕ್ಸ್ಟೆಂಡ್ ಮಾಡ್ಕೊಳ್ಳತಕ್ಕಂತ ಸಾಧ್ಯತೆ ಅಂತೂ ಇದೆ ಇಲ್ಲ ಅಂತ ಅಲ್ಲ ಆದರೆ ಅದನ್ನು ಅನೌನ್ಸ್ ಮಾಡೋದು ಶನಿವಾರ ಅಥವಾ ಭಾನುವಾರ ಅಲ್ಲಿ ತನಕ ಅನೌನ್ಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡಲ್ಲ ಹಾಗಾದ್ರೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಲಾಕ್ ಡೌನ್ ಎಕ್ಸ್ಟೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ನಿತ್ಯದ ಕೇಸ 800ಕ್ಕಿಂತ ಕಡಿಮೆಗೆ ಇಳಿಬೇಕು 3000 ಚಿಲ್ಲರೆ ಇದೆ ಅದನ್ನು 8800ಕ್ಕಿಂತ ಕಡಿಮೆ ಇಳಿಸಿ ಅಂತಂದ್ಬಿಟ್ಟು ಹೇಳ್ತಾರೆ ಹಾಗೆಯೇ ರಾಜ್ಯದೆಲ್ಲೆಡೆ ಒಟ್ಟಾರೆ ಕೇಸ್ 3000ಕ್ಕೆ ಇಳಿಬೇಕು ಅದು ಕೂಡ ಒಳ್ಳೆ ನಿರ್ಧಾರನೇ ಬೆಂಗಳೂರಿನಲ್ಲಿ ನಿತ್ಯದ ಕೇಸು 800ಕ್ಕಿಂತ ಕಡಿಮೆ ಆಗಬೇಕು ರಾಜ್ಯಾದ್ಯಂತ ಒಟ್ಟಾರೆ ಕೇಸು 3000ಕ್ಕಿಂತ ಕಡಿಮೆ ಇಳಿಬೇಕು ಅಲ್ಲಿಯ ತನಕ ಬೇಡ ಅಂತಕಂತ ಲೆಕ್ಕಾಚಾರ ಇದೆ ಅಲ್ಲಿಯ ತನಕ ಎಲ್ಲವೂ ಲಾಕ್ ವಿನಾಯಿತಿ ಬೇಡ ಅಲ್ಲಿ ತನಕ ಎಲ್ಲವೂ ಕೂಡ ಲಾಕ್ ಆಗಿರಲಿ ವಿನಾಯಿತಿ ಬೇಡವೇ ಬೇಡ ಅಂತ ಈಗ ಸರ್ಕಾರ ಯೋಚನೆ ಮಾಡಿದಂಗೆ ಕಾಣಿಸ್ತಾ ಇದೆ ಹಾಗೇನೇ ಇನ್ನು ಪಾಸಿಟಿವಿಟಿ ರೇಟ್ ನೋಡಬೇಕಲ್ಲ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟು 5ಕ್ಕಿಂತ ಕಡಿಮೆ ಇಳಿಬೇಕು ರಾಜ್ಯದಲ್ಲಿ 7 ಅಂದರೆ ಬೆಂಗಳೂರಿನಲ್ಲಿ 5 ರಾಜ್ಯದಲ್ಲಿ 7 ಬಂದರೂ ಕೂಡ ಲಾಕ್ ವಿಸ್ತರಿಸಿ ಅಂತಲೇ ಹೇಳ್ತಾ ಇದ್ದಾರೆ ಅವರು ಅದಕ್ಕಿಂತ ಕಡಿಮೆ ಇಳಿಬೇಕು ಕನಿಷ್ಠ ಪಕ್ಷ
ಒಂದು ವಾರಗಳ ಕಾಲ ಲಾಕ್ಡೌನ್ ವಿಸ್ತರಿಸಿ ನೋಡಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಜೂನ್ 7ರಿಂದ ಜೂನ್ 14ರ ತನಕ ಲಾಕ್ಡೌನ್ ವಿಸ್ತರಿಸಿ ಕಾಯಬೇಕು. ಅಂದರೆ 13 ಅಂದ್ಕೊಳ್ಳಿ, 14ರಿಂದ ಅನ್ಲಾಕ್ ಮಾಡ್ಬೋದು. ಜೂನ್ 14ರ ಬಳಿಕ ಪಾಸಿಟಿವಿಟಿ ರೇಟ್ ಇನ್ನೂ ಕಡಿಮೆ ಆದರೆ ಆಗ ನೀವು ಬೇಕಾದರೆ ವಿನಾಯಿತಿಯನ್ನು ಕೊಡಿ ಅಂತಕ್ಕಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ವಿನಾಯಿತಿಯನ್ನು ಕೊಡಿ, ರಾಜ್ಯದ ಎಲ್ಲ ಕಡೆ ಒಂದೇ ಬಾರಿಗೆ ಎಲ್ಲ ವಲಯಗಳನ್ನು ಅನ್ಲಾಕ್ ಮಾಡಬೇಡಿ. ಅದು ಯಾರು ಮೂರ್ಖತನ ಆ ಥರ ಮಾಡೋಕ್ಕೆ ಹೋದರೆ, ಏನು ಎಲ್ಲನೂ ಏಕಾಏಕಿ ಶುರು ಮಾಡಿಬಿಡಿ ಅಂತಾರ? ಹಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ಲಾಕ್ಡೌನಿಂದ ವಿನಾಯಿತಿ ಕೊಡೋದಕ್ಕೆ ಆರಂಭ ಮಾಡಬೇಕು. ಒಂದೊಂದು ವಾರ ಒಂದೊಂದು ಪರ್ಮಿಷನ್, ಒಂದೊಂದು ವಾರ ಒಂದೊಂದು ಪರ್ಮಿಷನ್. ಜೂನ್ ಅಂತ್ಯದ ತನಕವೂ ವಿನಾಯಿತಿ ಅನ್ಲಾಕ್ ಮಾದರಿಯನ್ನು ಅನುಸರಿಸಬೇಕು. ಜೂನ್ ಅಂತ್ಯದ ತನಕವೂ ಆಗಲಿ, ಜುಲೈಯಿಂದ ಬೇಕಾದ್ರೆ ಫುಲ್ ಪ್ಲೆಡ್ಜ್ ಆಗಬೇಕಾದ್ರೆ ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೂನ್ ಅಂತ್ಯಕ್ಕೆ ಶೇಕಡ 2ಕ್ಕಿಂತ ಪಾಸಿಟಿವ್ ರೇಟ್ ಕಡಿಮೆ ಇಳಿದ್ರೆ ಜುಲೈಗೆ ಬೇಕಾದರೆ ನೀವು ಫುಲ್ ಅನ್ಲಾಕ್ ಮಾಡಿ, ಶೇಕಡ 2ಕ್ಕಿಂತ ಕಡಿಮೆ ಇಳಿಬೇಕು ರಾಜ್ಯಾದ್ಯಂತ. ಇಲ್ಲದಿದ್ದರೆ ಜುಲೈ ಮೊದಲ ವಾರವೂ ವಿನಾಯಿತಿ ಅನ್ಲಾಕನ್ನು ಮುಂದುವರಿಸಬೇಕು ಅಂತ ಎಲ್ಲ ಲೆಕ್ಕಾಚಾರ ಇದೆ. ಪಾಪ ಒಂದೂವರೆ ತಿಂಗಳಿಂದ ಜನ ಮನೆಯಲ್ಲಿ ಕೂತಿದ್ದಾರೆ, ಅವ್ರ ಕತೆ ಏನು ಅದನ್ನು ನೋಡಬೇಕಲ್ಲ. ನೀವು ಕರೋನಾ 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 ಅಂತಂದು ಬರೀ ಕರೋನಾಗೇ ಇಂಪಾರ್ಟೆನ್ಸ್ ಕೊಟ್ಟು ಬೇರೆ ವಿಚಾರಗಳ ಬಗ್ಗೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟು ದಿನ ಅಂತ ಜನ ಮನೇಲಿ ಕೂತಿರ್ತಾರೆ, ಬೆಳಗ್ಗೆ 6ರಿಂದ 10 ಎಷ್ಟು ದಿನ ಅಂತ ಈ ಥರ ಮಾಡೋಕ್ಕಾಗುತ್ತೆ ವ್ಯಾಪಾರ? ಎಷ್ಟು ದಿನ ಅಂತ ಈ ರೀತಿ ತಗೊಳಕ್ಕಾಗುತ್ತೆ? ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದೆಲ್ಲ ಲೆಕ್ಕಾಚಾರಗಳಿದೆ. ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಎಲ್ಲರೂ ಕೂಡ ಇವೆಲ್ಲವನ್ನು ಯೋಚನೆ ಮಾಡ್ತಾ ಇದ್ದಾರೆ. ಯಾವುದು ದ ಬೆಸ್ಟ್ ಅಂತ ಹೇಳ್ತಾರೋ ಅದನ್ನು ಇವರು ಆಯ್ಕೆ ಮಾಡ್ಕೋತಾರೆ. ಇನ್ಫ್ಯಾಕ್ಟ್ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಲಾಕ್ಡೌನ್ ಮುಂದುವರಿಸಿ ಅಂತಲೇ ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಏನು, ಸಚಿವರ ಅಭಿಪ್ರಾಯ ಏನು, ಯಾರ್ಯಾರು ಏನೇನು ಹೇಳಿದ್ದಾರೆ, ಯಾರ್ಯಾರು ಲೆಕ್ಕಾಚಾರ ಏನೇನು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಜೂನ್ ಅರ್ಧ ತಿಂಗಳು ಜನ ಮನೆಯಲ್ಲೇ ಲಾಕ್. ಜೂನ್ 14ರವರೆಗೆ ಲಾಕ್ಡೌನ್ ಮುಂದುವರಿಕೆ ಸಾಧ್ಯತೆ. ರಾಜ್ಯದಲ್ಲಿ ಕರೋನಾ ಇನ್ನೂ ಸಂಪೂರ್ಣವಾಗಿ ತಗ್ಗಿಲ್ಲ. ಮಸಣ ಸೇರೋರ ಸರದಿ ಇನ್ನೂ ನಿಂತಿಲ್ಲ. ಲಾಕ್ಡೌನ್ನಿಂದ ಸೋಂಕು ಕೊಂಚ ಇಳಿತ ಆಗ್ತಿದೆ. ಪಾಸಿಟಿವಿಟಿ ರೇಟ್ ಕೂಡ ಸ್ವಲ್ಪ ಸ್ವಲ್ಪನೇ ತಗ್ಗುತ್ತಿದೆ. ಇನ್ನೊಂದು ವಾರ ಲಾಕ್ಡೌನ್ ಮುಂದುವರಿಸಿದ್ರೆ ಸೂಕ್ತ ಅನ್ನೋ ಮಾತು ಹೆಚ್ಚಾಗಿ ಕೇಳಿಬರ್ತಿದೆ. ಹಾಗಾಗಿ ರಾಜ್ಯದಲ್ಲಿ ಜೂನ್ 7ರ ಬಳಿಕವೂ ಲಾಕ್ಡೌನ್ ವಿಸ್ತರಣೆ ಪಕ್ಕಾ ಆಗಿದೆ. ಬಹುತೇಕ ಇನ್ನೊಂದು ವಾರ ಅಂದರೆ ಜೂನ್ 14ರವರೆಗೆ ಲಾಕ್ಡೌನ್ ವಿಸ್ತರಣೆ ಸಾಧ್ಯತೆ ದಟ್ಟವಾಗಿದೆ. ಸರ್ಕಾರಕ್ಕೆ ಈಗಾಗಲೇ ತಾಂತ್ರಿಕ ಸಮಿತಿ ಸದಸ್ಯರು ವರದಿ ನೀಡಿದ್ದಾರೆ. ಈ ವರದಿಯನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಸಲ್ಲಿಸಿದ್ದಾರೆ. ತಜ್ಞರ ವರದಿಯ ಸಾರಾಂಶವನ್ನು ಹೊತ್ತೊಯ್ದ ಸುಧಾಕರ್ ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ತಜ್ಞರ ವರದಿಯನ್ನೇ ಪರಿಗಣಿಸೋಣ, ಸಚಿವರ ಜೊತೆಯೂ ಮಾತಾಡೋಣ, ಇನ್ನೊಂದು ವಾರ ಮುಂದುವರಿಸುವ ಬಗ್ಗೆ 2-3 ದಿನದಲ್ಲಿ ನಿರ್ಧಾರ ಮಾಡೋಣ ಅಂತ ಹೇಳಿರೋದಾಗಿ ತಿಳಿದು ಬಂದಿದೆ. ಲಾಕ್ಡೌನ್ ಮುಂದುವರಿಕೆಗೆ ತಾಂತ್ರಿಕ ಸಮಿತಿ ಸದಸ್ಯರು ವರದಿ ಸಲ್ಲಿಕೆ ಬೆನ್ನಲ್ಲೆ ಇನ್ನು 3-4 ದಿನಗಳಲ್ಲಿ ನಿರ್ಧಾರ ಕೈಗೊಳ್ಳೋದಾಗಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಇಲ್ಲ, ನಾನು 4 ಇದಾದ್ಮೇಲೆ ಚರ್ಚೆ ಮಾಡ್ತೇನೆ, ಅವ್ರ ಜೊತೆಗೆ ಮಾತಾಡ್ತೇನೆ, ಅಲ್ಲಿವರೆಗೆ ಪರಿಸ್ಥಿತಿಗಳು ಹೇಗೆ ಸುಧಾರಣೆ ಆಗುತ್ತೆ ನೋಡಿಕೊಂಡು ತೀರ್ಮಾನವನ್ನು ತಗೊಂಡು. ನಾಳೆ ಸಿಎಂ ನೇತೃತ್ವದಲ್ಲಿ ಕರೋನಾ ಮೀಟಿಂಗ್. ಇದರ ಬೆನ್ನಲ್ಲೇ ನಾಳೆ ಕೋವಿಡ್ ನಿರ್ವಹಣಾ ಸಚಿವರ ಜೊತೆ ಸಿಎಂ ಸಭೆ ಕರೆದಿದ್ದಾರೆ. ಸಭೆ ಬಳಿಕ ಬುಧವಾರ ಅಥವಾ ಗುರುವಾರ ಮತ್ತೊಮ್ಮೆ ಸಚಿವರು ಅಧಿಕಾರಿಗಳು ತಜ್ಞರ ಜೊತೆ ಸಭೆ ನಡೆಸಿ ಶುಕ್ರವಾರದೊಳಗೆ ಲಾಕ್ಡೌನ್ ವಿಸ್ತರಣೆ ಘೋಷಿಸುವ ಸಾಧ್ಯತೆ ಇದೆ. ಲಾಕ್ಡೌನ್ ವಿಸ್ತರಣೆಗೆ ಸಚಿವರ ಒಲವು. ಇನ್ನು ಲಾಕ್ಡೌನ್ಗೆ ಸಂಪುಟದ ಸಚಿವರು ಶಾಸಕರು ಲಾಕ್ಡೌನ್ ವಿಸ್ತರಣೆಗೆ ಆಗ್ರಹಿಸಿದ್ದಾರೆ. ಆರೋಗ್ಯ ಸಚಿವ ಡಾ ಸುಧಾಕರ್ ಮಾತನಾಡಿ, ತಜ್ಞರ ವರದಿ ಆಧರಿಸಿಯೇ ಕ್ರಮ ಕೈಗೊಳ್ಳುತ್ತೇವೆ, ಏಕಾಏಕಿ ನಿರ್ಧಾರ ಸಾಧ್ಯವಿಲ್ಲ, ಬಹಳ ಸುಲಭವಾಗಿ ಲಾಕ್ಡೌನ್ ಅಂತ ಹೇಳಬಹುದು, ಎಚ್ಚರ ತಪ್ಪಿದ್ರೆ ಅನಾಹುತ ಆಗಬಹುದು ಅಂದಿದ್ದಾರೆ. ಇದು ಸಾಂಕ್ರಾಮಿಕ ರೋಗ ಆಗಿರೋದಕ್ಕೆ ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಏನಾಗ್ಬೋದು ಅನ್ನೋದಕ್ಕೆ ನಾವು ಈಗಾಗಲೇ ನೋಡಿದ್ದೀವಿ. ಭಾಳ ಸುಲಭವಾಗಿ ನಾವು ಲಾಕ್ಡೌನ್ ಅಂತ ಹೇಳ್ಬೋದು, ಭಾಳ ಸುಲಭವಾಗಿ ಅನ್ಲಾಕ್ ಅಂತ ಹೇಳ್ಬೋದು. ಆದರೆ ಅದರ ಸಾಧಕ ಬಾಧಕಗಳನ್ನು ಅರಿದಿರಾ, ಪರಿಣಿತರ ಜೊತೆ ಆ ಒಂದು ವರದಿಯನ್ನು ತೆಗೆದುಕೊಳ್ಳದೆ ನಾವು ಮಾತನಾಡುವಂಥದ್ದು ಅಪ್ರಸ್ತುತ ಅಂತ ನನ್ನ ಭಾವನೆ. ಇನ್ನು ಕಂದಾಯ ಸಚಿವ ಅಶೋಕ್, ಬೆಂಗಳೂರಲ್ಲಿ ದಿನಕ್ಕೆ ಸೋಂಕು 500 ಇಳಿಬೇಕು, ರಾಜ್ಯದಲ್ಲಿ ದಿನಕ್ಕೆ 2-3 ಸಾವಿರಕ್ಕೆ ಸೋಂಕು ಇಳಿಬೇಕು, ಆಗ ಮಾತ್ರ ಲಾಕ್ಡೌನ್ ಸಡಿಲಿಕೆ ಮಾಡ್ತೇವೆ ಅಂದಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಇನ್ನೂ 5,000 ಆಸ್ಪಾಸ್ನಲ್ಲೇ ಇದೆ, ಕರ್ನಾಟಕನೂ ಕೂಡ ಇನ್ನೂ 20,000 ಆಸ್ಪಾಸ್ನಲ್ಲಿ ಇದೆ. ಇದು ಕಡಿಮೆ ಆಗಬೇಕು, ಬೆಂಗಳೂರು 500 ಕಡಿಮೆ ಬರಬೇಕು, ರಾಜ್ಯದಲ್ಲಿ 2-3 ಸಾವಿರ ಕೇಸಸ್ ಬರಬೇಕು. ಆ ಸಂದರ್ಭದಲ್ಲಿ ನಾವು ಯೋಚನೆಯನ್ನು ಮಾಡ್ತೀರಿ.
ಇನ್ನು ಭೈರತಿ ಬಸವರಾಜ್ ಮಾತನಾಡಿ, ಇನ್ನು ಒಂದು ವಾರಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಮಾಡಬೇಕು, ಜೂನ್ 15ರವರೆಗೆ ಲಾಕ್ಡೌನ್ ವಿಸ್ತರಣೆ ಮಾಡಿದರೆ ಅನುಕೂಲವಾಗುತ್ತೆ ಎಂದಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡೋದು, ನನ್ನ ದಾವಣಗೆರೆ ಜಿಲ್ಲೆಯ ಜನತೆಯ ಪರವಾಗಿ, ನಮ್ಮ ತಾಲೂಕಿನ ಎಲ್ಲ ಸನ್ಮಾನ್ಯ ಶಾಸಕರ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ 7ನೇ ತಾರೀಕು ಇರ್ತಕ್ಕಂಥದ್ದನ್ನು ಇನ್ನೂ ಒಂದು ವಾರ ಅಂದರೆ 15ನೇ ತಾರೀಕುವರೆಗೂ ಕೂಡ ಮುಂದುವರಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿಯನ್ನು ಮಾಡ್ತೇನೆ. ಏತನ್ಮಧ್ಯೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಲಾಕ್ಡೌನ್ ಮುಂದುವರಿಕೆಗೆ ಒತ್ತಾಯಿಸಿದ್ದಾರೆ. 5%  ಪಾಸಿಟಿವಿಟಿ ರೇಟ್ ಬರಬೇಕು, ಅಲ್ಲಿವರೆಗೆ ಲಾಕ್ಡೌನ್ ಮುಂದುವರಿಸಿ ತಜ್ಞರು ನೀಡಿರುವ ಸಲಹೆಯನ್ನ ಚಾಚೂ ತಪ್ಪದೆ ಪಾಲಿಸಿ ಅಂತ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಟೆಸ್ಟಿಂಗ್ ಪಾಸಿಟಿವಿಟಿ ರೇಟ್ 5% ಒಳಗಡೆ ಬರೋವರೆಗೂ ಕೂಡ ಎಚ್ಚರಿಕೆಯಾಗಿ ಇರಬೇಕು ಸರ್ಕಾರ. ಬಟ್ ಎಲ್ಲ ಎಕ್ಸ್ಪರ್ಟ್ಸ್ ಹೇಳೋದು 5% ಒಳಗಡೆ ಬರಬೇಕು. ಎಕ್ಸ್ಪರ್ಟ್ಸ್ಗಳು ಕೊಡ್ತಕ್ಕಂಥ ಒಪಿನಿಯನ್ ಅನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು, ಆಗ ಸ್ವಲ್ಪ ತಾಗಬದಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಅಲ್ಟಿಮೇಟ್ಲಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಬೇಕು. ಇನ್ನು ಲಾಕ್ಡೌನ್ ಮುಂದುವರಿಕೆ ಮಾಡೋದೇ ಸೂಕ್ತ ಅಂತ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕ ಮಟ್ಟಿಗೆ ಹೇಳೋದಾದ್ರೆ ಸಂಖ್ಯೆ 50% ಕಡಿಮೆ ಆಗಿದ್ರೂ ಕೂಡ ಆದರೆ ಮೃತರ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ನನ್ನ ಪ್ರಕಾರ ಖಂಡಿತ ಮುಂದುವರಿಬೇಕಾಗ್ತದೆ. ಇವತ್ತಿನ ವಾತಾವರಣದಲ್ಲಿ ಮುಂದುವರಿಬೇಕಾಗ್ತದೆ, ಪರಿಸ್ಥಿತಿ ನೋಡಿಕೊಂಡು ಹಂತ ಹಂತವಾಗಿ ಕೆಲವು ರಿಲ್ಯಾಕ್ಸೇಷನ್ ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಲಾಕ್ಡೌನ್ ಮತ್ತೆ ಒಂದು ವಾರ ಮುಂದುವರಿಸಬೇಕು ಅನ್ನೋ ಮಾತುಗಳೇ ಹೆಚ್ಚಾಗಿದೆ. ಹಾಗಾಗಿ ಜೂನ್ 1/2 ತಿಂಗಳು ಲಾಕ್ಡೌನ್ ಮುಂದುವರಿಯೋದು ಪಕ್ಕಾ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.